Welcome to M Square Tutorials. Friends, ಇಂದಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಇಫ್ ಸ್ಟೇಟ್ಮೆಂಟ್ ಬಗ್ಗೆ. ಹಿಂದಿನ ವಿಡಿಯೋದಲ್ಲಿ ನಾವು ತಿಳ್ಕೊಂಡಿದ್ವಿ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಏನು, ಡಿಫ್ರೆಂಟ್ ಟೈಪ್ಸ್ ಆಫ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಯಾವ್ದಿದೆ ಅಂತ. ಅದರಲ್ಲಿ ಒಂದು ಇಫ್ ಸ್ಟೇಟ್ಮೆಂಟ್ ಅನ್ನ ಇವತ್ತು ನಾವು ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇದನ್ನ ಶೇರ್ ಮಾಡಿ. ನೀವು ಜಾವಾ ಸ್ಕ್ರಿಪ್ಟ್ನ ಪೂರ್ತಿಯಾಗಿ ತಿಳ್ಕೋಬೇಕು ಅಂದ್ರೆ ಈ ಪ್ಲೇಲಿಸ್ಟ್ ಅಲ್ಲಿ ಬರುವ ಎಲ್ಲಾ ವಿಡಿಯೋಸ್ನ ತಪ್ಪದೇ ವೀಕ್ಷಿಸಿ. ಬನ್ನಿ ಈಗ ನಾವು ನೋಡೋಣ ಇಫ್ ಸ್ಟೇಟ್ಮೆಂಟ್ ಬಗ್ಗೆ. ಇಫ್ ಸ್ಟೇಟ್ಮೆಂಟ್ ಇದೊಂದು ಕಂಡೀಷನಲ್ ಕಂಟ್ರೋಲ್ ಫ್ಲೋ ಸ್ಟೇಟ್ಮೆಂಟ್ಸ್. ಕಂಡೀಷನಲ್ ಅಂದ್ರೆ ಒಂದು ಕಂಡೀಷನ್ ಇರುತ್ತೆ, ಆ ಕಂಡೀಷನ್ ಏನಾದರೂ ಟ್ರೂ ಆದ್ರೆ ಆ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಬೇಕು, ಟ್ರೂ ಇಲ್ಲ ಫಾಲ್ಸ್ ಆಗೋಯ್ತು ಅಂದ್ರೆ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಬಾರ್ದು. ಆ ರೀತಿ ವರ್ಕ್ ಮಾಡಕ್ಕೆ ನಾವು ಇಫ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ತೀವಿ. ಇದರ ಸಿಂಟ್ಯಾಕ್ಸ್ ನ ನಾವು ನೋಡಿದ್ರೆ ಇದಕ್ಕೆ ನಾವು ಇಫ್ ಅನ್ನೋ ಕೀವರ್ಡ್ ಯೂಸ್ ಮಾಡ್ತೀವಿ. ಐ ಎಫ್ ಇಫ್ ಬ್ರಾಕೆಟ್ ಒಳಗಡೆ ನಾವು ಒಂದು ಕಂಡೀಷನ್ ಕೊಡ್ತೀವಿ. ಇಲ್ಲಿ ಕಂಡೀಷನ್ ಅಂದ್ರೆ ಏನಂದ್ರೆ ನಾವು ಯಾವ್ದಾದ್ರು ಒಂದು ಎಕ್ಸ್ಪ್ರೆಷನ್ ಬರೀತೀವಿ, ಕಂಪ್ಯಾರಿಸನ್ ಆಪರೇಟರ್ ಯೂಸ್ ಮಾಡಿ ಇಲ್ಲ ಲಾಜಿಕಲ್ ಆಪರೇಟರ್ಸ್ ಯೂಸ್ ಮಾಡಿ ಬರೀತೀವಿ. ನಿಮ್ ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಈ ಕಂಪ್ಯಾರಿಸನ್ ಆಪರೇಟರ್ ಮತ್ತೆ ಲಾಜಿಕಲ್ ಆಪರೇಟರ್ಸ್ ಇದರ ಔಟ್ಪುಟ್ ಯಾವಾಗಲೂ ಟ್ರೂ ಇಲ್ಲ ಫಾಲ್ಸ್ ಅಂತ ಬರುತ್ತೆ. ಟ್ರೂ ಇಲ್ಲ ಫಾಲ್ಸ್ ಅದೇ ಇಲ್ಲಿ ಯೂಸ್ ಆಗುತ್ತೆ. ಆ ಟ್ರೂ ಟ್ರೂ ಬಂದ್ರೆ ಈ ಇಫ್ ಕಂಡೀಷನ್ ಒಳಗಡೆ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗುತ್ತೆ, ಫಾಲ್ಸ್ ಆದ್ರೆ ಆಗಲ್ಲ. ಇಫ್ ಸ್ಟೇಟ್ಮೆಂಟ್ ಆದ್ಮೇಲೆ ನಾವು ಫ್ಲವರ್ ಬ್ರಾಕೆಟ್ಸ್ ಯೂಸ್ ಮಾಡ್ತೀವಿ. ಫ್ಲವರ್ ಬ್ರಾಕೆಟ್ ಒಳಗಡೆ ಒಂದ್ ಸ್ಟೇಟ್ಮೆಂಟ್ ಇಲ್ಲ ಮಲ್ಟಿಪಲ್ ಸ್ಟೇಟ್ಮೆಂಟ್ಸ್ ನಮ್ಗೆ ಎಷ್ಟು ಸ್ಟೇಟ್ಮೆಂಟ್ಸ್ ಬೇಕು ಅಷ್ಟು ಯಾವ್ದ್ಯಾವ್ದು ಬೇಕು ಅದು ಬರೆದಿರ್ತೀವಿ. ಇದು ಕಂಡೀಷನ್ ಟ್ರೂ ಆಯ್ತು, ಇದು ಎಕ್ಸಿಕ್ಯೂಟ್ ಆಗುತ್ತೆ. ಟ್ರೂ ಆಗ್ಲಿಲ್ಲ, ಇದು ಎಕ್ಸಿಕ್ಯೂಟ್ ಆಗಲ್ಲ. ಬನ್ನಿ ಪ್ರಾಕ್ಟಿಕಲ್ ಆಗಿ ನೋಡೋಣ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಇಲ್ಲಿ ನಾನು ಜಾವಾ ಸ್ಕ್ರಿಪ್ಟ್ ನ ಬರೆದಿದ್ದೀನಿ ಕೋಡ್. ಇವಾಗ ಇದರಲ್ಲಿ ಎಕ್ಸಾಂಪಲ್ ನಾವು ಒಂದು ಎರಡು ನಂಬರ್ಸ್ ನ ಚೆಕ್ ಮಾಡಬೇಕು, ಈಕ್ವಲ್ ಇದೆಯಾ ಇಲ್ವಾ ಅಂತ. ಅದಕ್ಕೆ ನಾವು ಯಾವ ರೀತಿ ಯೂಸ್ ಮಾಡ್ತೀವಿ ಅಂತ ನೋಡೋಣ. ಎರಡು ವೇರಿಯೇಬಲ್ಸ್ ನಾನು ತಗೊಂತಾ ಇದ್ದೀನಿ, ಎ ಇಸ್ ಈಕ್ವಲ್ ಟು 10, ಬಿ ಇಸ್ ಈಕ್ವಲ್ ಟು 10 ಅಂತ. ಇವಾಗ ಫಸ್ಟ್ ಇಫ್, ಇವಾಗ ನಾವೇನ್ ಮಾಡ್ತಾ ಇದ್ದೀವಿ, ಈ ಕಂಡೀಷನ್ ಬರಿತಾ ಇದ್ದೀನಿ, ಇಫ್ ಎ ಇಸ್ ಈಕ್ವಲ್ ಈಕ್ವಲ್ ಟು ಬಿ, ಈಕ್ವಲ್ ಎ ಬಿಗೆ ಈಕ್ವಲ್ ಆಗಿದ್ದಾಗ ಮಾತ್ರ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಬೇಕು. ಏನ್ ಎಕ್ಸಿಕ್ಯೂಟ್ ಆಗಬೇಕು, ನಮ್ಗೆ ಏನ್ ಬೇಕೋ ಅದು ಬರಿಬಹುದು. ನಾನು ಬರಿತಾ ಇದ್ದೀನಿ ಡಾಕ್ಯುಮೆಂಟ್ ಡಾಟ್ ರೈಟ್ ಒಳಗಡೆ ಫಾರ್ ಎಕ್ಸಾಂಪಲ್ ಟೂ ನಂಬರ್ಸ್ ಆರ್ ಈಕ್ವಲ್ ಅಂತ ಬರೆಯೋಣ. ಟೂ ನಂಬರ್ಸ್ ಆರ್ ಈಕ್ವಲ್, ಟೂ ನಂಬರ್ಸ್ ಆರ್ ಈಕ್ವಲ್. ಇವಾಗ ಇದ ಸೇವ್ ಮಾಡ್ತಾ ಇದ್ದೀನಿ, ನೀವು ಕೋಡ್ ನೋಡ್ಬೋದು. ಇಲ್ಲಿ ಏನು ನಾನು 10 ಕೊಟ್ಟಿದ್ದೀನಿ, ಬಿ ಸಹ 10 ಕೊಟ್ಟಿದ್ದೀನಿ. ಇದು ಕಂಡೀಷನ್ ಏನಾಗುತ್ತೆ, ಟ್ರೂ ಆಗುತ್ತೆ. ಎ ಇಸ್ ಈಕ್ವಲ್ ಈಕ್ವಲ್ ಟು ಬಿ, ಎಸ್ ಟ್ರೂ, ಇದು ಟ್ರೂ ಆಯಿತು, ಇದು ಎಕ್ಸಿಕ್ಯೂಟ್ ಆಗುತ್ತೆ. ಇವಾಗ ಬನ್ನಿ ಇದರ ಔಟ್ಪುಟ್ ನೋಡೋಣ ಯಾವ ರೀತಿ ಬರುತ್ತೆ ಅಂತ. ರಿಫ್ರೆಶ್ ಮಾಡಿದ್ರೆ ಔಟ್ಪುಟ್ ಬರ್ತಾ ಇದೆ, ಟೂ ನಂಬರ್ಸ್ ಆರ್ ಈಕ್ವಲ್, ಯಾಕಂದ್ರೆ ಈ ಕಂಡೀಷನ್ ಟ್ರೂ ಆಯಿತು. ಇಲ್ಲ ನನ್ ಬೇಕು ಇವೆರಡು ಈಕ್ವಲ್ ಇಲ್ಲ ಅಂದ್ರೆ ಇದು ಎಕ್ಸಿಕ್ಯೂಟ್ ಆಗಬೇಕು. ಆ ರೀತಿ ಮಾಡಕ್ಕೆ ನಾವೇನು ಯೂಸ್ ಮಾಡ್ತೀವಿ, ನಾಟ್ ಆಪರೇಟರ್ ಯೂಸ್ ಮಾಡ್ತೀವಿ. ಇಫ್ ಎ ಇಸ್ ನಾಟ್ ಈಕ್ವಲ್ ಟು ಕೊಟ್ಟಾಗ ಇದು ಟೂ ನಂಬರ್ಸ್ ಆರ್ ಔಟ್ಪುಟ್ ಟು ಚೇಂಜ್ ಮಾಡೋಣ, ಟೂ ನಂಬರ್ಸ್ ಆರ್ ನಾಟ್ ಈಕ್ವಲ್ ಅಂತ ಬರೀತಾ ಇದ್ದೀನಿ, ನಾಟ್ ಈಕ್ವಲ್. ಇವಾಗ ಬನ್ನಿ ರಿಫ್ರೆಶ್ ಮಾಡಿದ್ರೆ ನೀವು ನೋಡ್ಬೋದು, ಸೇವ್ ಮಾಡೋಣ. ಇವಾಗ ನಾನು ಚೇಂಜ್ ಮಾಡಿದ್ದೀನಿ, ಎ ಇಸ್ ನಾಟ್ ಈಕ್ವಲ್ ಟು ಬಿ, ಎ ಇಸ್ ನಾಟ್ ಈಕ್ವಲ್ ಟು ಬಿ ಇಸ್ ಕಂಡೀಷನ್ ಟ್ರೂ ಇದೆ, ಸಾರಿ ಟ್ರೂ ಇಲ್ಲ ಫಾಲ್ಸ್ ಇದೆ. ಯಾಕಂದ್ರೆ ಎನು 10 ಇದೆ, ಬಿನು 10 ಇದೆ, ಇದರ ಔಟ್ಪುಟ್ ಫಾಲ್ಸ್ ಬಂತು, ಆದ್ರಿಂದ ವರ್ಕ್ ಆಗ್ತಾ ಇಲ್ಲ. ಇವಾಗ ನಾವು ಚೇಂಜ್ ಮಾಡೋಣ, ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ನಾನು ಚೇಂಜ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿದ್ರೆ ಕಂಡೀಷನ್ ಏನಾಗುತ್ತೆ, ಎ ಇಸ್ ನಾಟ್ ಈಕ್ವಲ್ ಟು ಬಿ, ಕಂಡೀಷನ್ ಟ್ರೂ ಆಯ್ತು. ಇವಾಗ ಔಟ್ಪುಟ್ ನೀವು ನೋಡಿದ್ರೆ ಬರುತ್ತೆ, ಎಸ್ ಟೂ ನಂಬರ್ಸ್ ಆರ್ ನಾಟ್ ಈಕ್ವಲ್ ಔಟ್ಪುಟ್ ಬಂತು. ಈ ರೀತಿ ಇಫ್ ಈ ಒಳಗಡೆ ನಾವು ಏನಾದ್ರೂ ಕಂಡೀಷನ್ ಏನ್ ಕಂಡೀಷನ್ ಕೊಟ್ಟಿರ್ತೀವಿ ಆ ಅದರ ಮೇಲೆ ಇದು ಎಕ್ಸಿಕ್ಯೂಟ್ ಆಗ್ಬೇಕಾ ಬೇಡವಾ ಅಂತ ಬರುತ್ತೆ. ಇದರ ಒಳಗಡೆ ನಾವು ಒಂದೇ ಸ್ಟೇಟ್ಮೆಂಟ್ ಕೊಡಬೇಕು ಅಂತೇನಿಲ್ಲ, ಎಷ್ಟು ಬೇಕಾದ್ರೂ ಸ್ಟೇಟ್ಮೆಂಟ್ಸ್ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಕೊಡ್ತಾ ಇದ್ದೀನಿ ಡಾಕ್ಯುಮೆಂಟ್ ಡಾಟ್ ರೈಟ್ ಒಳಗಡೆ ಇನ್ನೊಂದು ಹೆಲೋ ಅಂತ ಕೊಡ್ತಾ ಇದ್ದೀನಿ, ಹೆಲೋ ಒಂದು ಲೈನ್ ಬ್ರೇಕ್ ಕೊಡೋಣ ನಾವು ಇಲ್ಲಿ. ಇವಾಗ ನೋಡಿ ರಿಫ್ರೆಶ್ ಮಾಡ್ತೀನಿ, ಹೆಲೋ ಸಹ ಬರುತ್ತೆ, ಹೆಲೋ ಟೂ ನಂಬರ್ಸ್ ಆರ್ ನಾಟ್ ಈಕ್ವಲ್. ಇದು ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ ವರ್ಕ್ ಆಗ್ಬೇಕಾ ಬೇಡವಾ ಅಂತ. ಇವಾಗ ನಾವು ನೋಡೋಣ
ಅದೇ ರೀತಿ ಇಫ್ ಸ್ಟೇಟ್ಮೆಂಟ್ ಒಳಗಡೆ ಇನ್ನೋ ಸ್ಟೇಟ್ಮೆಂಟ್ ಸಹ ಯೂಸ್ ಮಾಡ್ಬೋದು ನಾವು ಬೇಕಾದ್ರೆ ಯಾವ ರೀತಿ ಬೇಕಾದರೂ. ಇವಾಗ ಈ ಇನ್ನೊಂದು ವೇರಿಯಬಲ್ ಯೂಸ್ ಮಾಡ್ತೀನಿ, ವೇರಿಯಬಲ್ ಸಿ. ಓಕೆ, ಸಿ ಈಸ್ ಈಕ್ವಲ್ ಟು ಟೂ, ಸಿ ಈಸ್ ಈಕ್ವಲ್ ಟು ಟೂ ಕೊಡ್ತಾ ಇದ್ದೀನಿ. ಇವಾಗ ಈ ಮೂರು ನಂಬರ್ ಅಲ್ಲಿ ಯಾವ ನಂಬರ್ ದೊಡ್ಡದು ಅಂತ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೇಕು? ನಾವು ಮೊದಲು ಇವ ಎರಡು ನಂಬರ್ ಚೆಕ್ ಮಾಡ್ತೀವಿ, ಆದ್ಮೇಲೆ ಯಾವ್ದು ದೊಡ್ಡದಿರುತ್ತೋ ಅದರೂ ಅದನ್ನ ಇನ್ನೊಂದು ನಂಬರ್ ಜೊತೆ ಚೆಕ್ ಮಾಡ್ತೀವಿ. ಅದೇ ರೀತಿ ಇಫ್ ಎ ಈಸ್ ಗ್ರೇಟರ್ ದ್ಯಾನ್ ಬಿ, ಇವಾಗ ಇದರ ಒಳಗಡೆ ಇನ್ನೊಂದು ಸ್ಟೇಟ್ಮೆಂಟ್ ಬರೀತೀನಿ ನಾನು. ಇಫ್ ಕಂಡೀಷನ್ ಎ ಈಸ್ ಗ್ರೇಟರ್ ದ್ಯಾನ್ ಸಿ, ಡಾಕ್ಯುಮೆಂಟ್ ಡಾಟ್ ರೈಟ್. ಏನು ಎ ಎ ಇಲ್ಲಿ ಏನಾಗತ್ತೆ, ಎ ಬಿಗಿಂತ ದೊಡ್ಡದಾಗಿದ್ರೆ ಇದರ ಒಳಗಡೆ ಹೋಗುತ್ತೆ. ಈ ಕಂಡೀಷನ್ ಅಲ್ಲಿ ಎ ಸಿಗಿಂತ ದೊಡ್ಡದಾಗಿದ್ರೆ ಈ ಔಟ್ಪುಟ್ ಬರುತ್ತೆ, ಎ ಈಸ್ ಲಾರ್ಜ್ ನಂಬರ್, ಎ ಈಸ್ ಲಾರ್ಜ್ ನಂಬರ್. ಇವಾಗ ನೋಡೋಣ ಔಟ್ಪುಟ್, ಈ ಔಟ್ಪುಟ್ ಕರೆಕ್ಟ್ ಆಗಿದೆಯಾ? ಈ ಏನಾಗತ್ತೆ ನೋಡಿ, ಎ ಈಸ್ ಗ್ರೇಟರ್ ದ್ಯಾನ್ ಬಿ, ಇಲ್ಲ ಫಾಲ್ಸ್ ಆಗತ್ತೆ, ಇಲ್ಲೇ ಫಾಲ್ಸ್ ಆಗೋಗತ್ತೆ, ಇದರ ಒಳಗಡೆ ಇರೋದು ಎಕ್ಸಿಕ್ಯೂಟ್ ಆಗಲ್ಲ. ಇಲ್ಲಿ ನಾನು ಜಸ್ಟ್ ಇನ್ನೊಂದು ನಿಮಗೆ ಗೊತ್ತಾಗಕ್ಕೆ ಒಂದು ಲೈನ್ ಬರಿತಾ ಇದ್ದೀನಿ, ಡಾಕ್ಯುಮೆಂಟ್ ಡಾಟ್ ರೈಟ್ ಔಟ್ ಆಫ್ ದ ಇಫ್ ಸ್ಟೇಟ್ಮೆಂಟ್ ಅಥವಾ ಎಂಡ್ ಬರೀತೀನಿ ಗೊತ್ತಾಗುತ್ತೆ, ಎಂಡ್ ಆಫ್ ಇಫ್ ಸ್ಟೇಟ್ಮೆಂಟ್. ಇವಾಗ ರಿಫ್ರೆಶ್ ಮಾಡೋಣ ನೋಡಿ ಏನ್ ಬರ್ತದೆ, ಎಂಡ್ ಆಫ್ ಇಫ್ ಸ್ಟೇಟ್ಮೆಂಟ್. ಇಲ್ಲಿ ಇಫ್ ಸ್ಟೇಟ್ಮೆಂಟ್ ಮೊದಲು ಒಂದು ಸ್ಟೇಟ್ಮೆಂಟ್ ಬರೀತೀನಿ, ನಿಮ್ಗೆ ಎಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಎಲ್ಲಿ ಎಂಡ್ ಆಗುತ್ತೆ ಅಂತ ನಿಮ್ಗೆ ಕನ್ಫ್ಯೂಸ್ ಆಗ್ತೀರಾ, ಇದಕ್ಕೆ ಮಾತ್ರ ಇದು ಬರೀತಾ ಇರೋದು. ಬಿಫೋರ್ ಇಫ್ ಆಫ್ಟರ್ ಇಫ್, ಇವಾಗ ನೋಡ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೋಡಿ ಇಲ್ಲಿ ಒಂದು ಬ್ರೇಕ್ ಆ್ಯಡ್ ಮಾಡೋಣ, ನ್ಯೂ ಲೈನ್ ಬಿಫೋರ್ ಇಫ್ ಆಫ್ಟರ್ ಇಫ್, ಇದು ಬಿಫೋರ್ ಇಫ್ ಇದು ಆಫ್ಟರ್ ಇಫ್, ಇದರ ಮಧ್ಯದಲ್ಲಿ ನಾವು ಇಫ್ ಸ್ಟೇಟ್ಮೆಂಟ್ ಬಂದಿದ್ದೀವಿ, ಇದು ಟ್ರೂ ಆದ್ರೆ ಇದು ಎಕ್ಸಿಕ್ಯೂಟ್ ಆಗುತ್ತೆ, ಇಲ್ಲ ಅಂದ್ರೆ ಎಕ್ಸಿಕ್ಯೂಟ್ ಆಗ್ತಾ ಇಲ್ಲ. ಇವಾಗ ನಾವು ಇದನ್ನು ಚೇಂಜ್ ಮಾಡೋಣ, ಎ ವ್ಯಾಲ್ಯೂನ ಸ್ವಲ್ಪ ಲಾರ್ಜ್ ನಂಬರ್ ಕೊಡೋಣ. ಇವಾಗ ರಿಫ್ರೆಶ್ ಮಾಡಿದ್ರೆ ನೋಡಿ, ಎ ವ್ಯಾಲ್ಯೂ ಬಿಗಿಂತ ದೊಡ್ಡದಾಗಿದೆ, ಓಕೆ. ನೆಕ್ಸ್ಟ್ ಇಲ್ಲಿ ಎ ವ್ಯಾಲ್ಯೂ ಸಿಗಿಂತ ದೊಡ್ಡದಾಗಿದೆ, ಕರೆಕ್ಟ್. ಅವಾಗ ಏನಾಗುತ್ತೆ, ಎ ಈಸ್ ಲಾರ್ಜ್ ನಂಬರ್, ಇದು ಎಕ್ಸಿಕ್ಯೂಟ್ ಆಗುತ್ತೆ. ನೋಡಿ ಔಟ್ಪುಟ್ ನೀವು ನೋಡ್ಬೋದು, ಎ ಈಸ್ ಲಾರ್ಜ್ ನಂಬರ್ ಬಿಫೋರ್ ಇಫ್ ಆಫ್ಟರ್ ಇಫ್, ಈ ಮಧ್ಯದಲ್ಲಿ ಇಫ್ ಸ್ಟೇಟ್ಮೆಂಟ್ ಒಳಗಡೆ ಇರೋದು ಎಕ್ಸಿಕ್ಯೂಟ್ ಆಗ್ತಾ ಇದೆ. ಇಲ್ಲ ಸಿ ನಂಬರ್ ಬಿಗಿಂತ ದೊಡ್ಡದಾಗಿದೆ, ಅವಾಗ ನಾವು ಇನ್ನೊಂದು ಇಫ್ ಸ್ಟೇಟ್ಮೆಂಟ್ ಸಹ ಇದರ ಒಳಗಡೆನೆ ಬರೀಬಹುದು. ಎಫ್ ಎಷ್ಟು ಬೇಕಾದ್ರೂ ಇಫ್ ಸ್ಟೇಟ್ಮೆಂಟ್ ನಾವು ಎಲ್ಲಿ ಬೇಕಾದ್ರೂ ಯೂಸ್ ಮಾಡಬಹುದು. ಇಫ್ ಸಿ ಈಸ್ ಗ್ರೇಟರ್ ದ್ಯಾನ್ ಎ, ಡಾಕ್ಯುಮೆಂಟ್ ಡಾಟ್ ರೈಟ್ ಸಿ ಈಸ್ ಲಾರ್ಜ್ ನಂಬರ್, ರಿಫ್ರೆಶ್. ಈಗ ಬನ್ನಿ ರಿಫ್ರೆಶ್ ಮಾಡೋಣ, ನಾರ್ಮಲ್ ಇದೆ ಯಾಕಂದ್ರೆ ಏನೇ ದೊಡ್ಡದಾಗಿದೆ. ಇವಾಗ ನಾವು ಸಿ ನಂಬರ್ ನ ಲಾರ್ಜ್ ನಂಬರ್ ಮಾಡೋಣ, ಸಿ 200 ಇದೆ, ಈ ಮೂರಲ್ಲಿ ಸಿ ದೊಡ್ಡದಾಗಿದೆ. ಮೊದಲು ಇಲ್ಲಿ ಕಂಡೀಷನ್ ಚೆಕ್ ಆಗತ್ತೆ, ಎ ಬಿಗಿಂತ ದೊಡ್ಡದಾಗಿದೆ, ಎಸ್ ಕಂಡೀಷನ್ ಟ್ರೂ, ಇಫ್ ಒಳಗಡೆ ಹೋಗುತ್ತೆ. ಇಲ್ಲಿ ಎ ಸಿಗಿಂತ ದೊಡ್ಡದಾಗಿದೆ, ಇಲ್ಲ ಕಂಡೀಷನ್ ರಾಂಗ್ ಆಯ್ತು, ಇದೇನು ಎಕ್ಸಿಕ್ಯೂಟ್ ಆಗಲ್ಲ, ಇಫ್ ಇಂದ ಹೊರಗಡೆ ಬರುತ್ತೆ. ಇದಾದ್ಮೇಲೆ ಇರೋ ಇಫ್, ಇದಾದ್ಮೇಲೆ ಇರೋ ಸ್ಟೇಟ್ಮೆಂಟ್ ಇಲ್ಲಿ ಸಿ ಎಗಿಂತ ದೊಡ್ಡದಾಗಿದೆ, ಎಸ್ ಕಂಡೀಷನ್ ಟ್ರೂ ಇದೆ, ಇದು ಎಕ್ಸಿಕ್ಯೂಟ್ ಆಗುತ್ತೆ. ಬನ್ನಿ ಔಟ್ಪುಟ್ ನೋಡೋಣ, ನೀವು ನೋಡ್ಬೋದು ಇಲ್ಲಿ ಸಿ ಈಸ್ ಲಾರ್ಜ್ ನಂಬರ್. ಇದು ಇಫ್ ಸ್ಟೇಟ್ಮೆಂಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಇದೇ ರೀತಿ ಒಂದು ನಂಬರ್ ಈವನ್ ನಂಬರ ಇಲ್ಲ ಆಡ್ ನಂಬರ ಚೆಕ್ ಮಾಡಬೇಕು, ನಾ ಇಫ್ ಕಂಡೀಷನ್ಸ್ ನ ಯೂಸ್ ಮಾಡ್ತೀವಿ. ಬೇರೆ ಎಲ್ಲಾ ರೀತಿಯ ಕಂಡೀಷನ್ಸ್ ಚೆಕ್, ನಾವು ಕಂಡೀಷನ್ಸ್ ಮೇಲೆ ಡಿಪೆಂಡ್ ಆಗೋ ಎಲ್ಲಾ ಸ್ಟೇಟ್ಮೆಂಟ್ಸ್ ನ ಇಫ್ ಕಂಡೀಷನ್ ಯೂಸ್ ಮಾಡೇ ಮಾಡ್ತೀವಿ. ಆ ಬೇರೆ ಪ್ರೋಗ್ರಾಮ್ಸ್ ಅನ್ನ
ಕಂಪ್ಲೀಟ್ ಪ್ರೋಗ್ರಾಮ್ಸ್ನ ನಾವು ಮುಂದಿನ ವೀಡಿಯೋಸಲ್ಲಿ ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅವಾಗ ನಿಮಗೆ ಅದರ ಬಗ್ಗೆ ಏನಾದ್ರು ಡೌಟ್ ಇದ್ರೂ ಕ್ಲಿಯರ್ ಆಗುತ್ತೆ. ಇವಾಗ ಇದರಲ್ಲಿ ಇಫ್ ಸ್ಟೇಟ್ಮೆಂಟ್ ಯಾವ ರೀತಿ ವರ್ಕ್ ಆಗುತ್ತೆ ಏನಾದರೂ ನಿಮಗೆ ಡೌಟ್ ಇದ್ರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಮುಂದಿನ ವೀಡಿಯೋದಲ್ಲಿ ನಾವು ಇಫ್ ಎಲ್ ಸ್ಟೇಟ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ, ಅದು ಯಾವ ರೀತಿ ವರ್ಕ್ ಆಗುತ್ತೆ, ಅದನ್ನು ಯಾವ ರೀತಿ ಯೂಸ್ ಮಾಡ್ತೀವಿ ಅಂತ. ಇದರಲ್ಲಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.